ಕನ್ನಡ ಸರಿಯಾಗಿ ಗೊತ್ತಾಗಲ್ಲ. ನೀವು ಇಲ್ಲಿ ವೋಟಿಂಗ್ ಇದೆಯಾ ಸರ್ ನಿಮ್ದು? ಇದೆಯಾ ಸರ್. ಇದೆಯಾ? ಕೇಂದ್ರದಲ್ಲಿ ನಿಮಗೆ ಬಿಜೆಪಿಗೆ ಬಿಜೆಪಿನೇ ಬರಬೇಕಾ ಅಥವಾ ಕಾಂಗ್ರೆಸ್ ಬರಬೇಕು? ಬಿಜೆಪಿ ಬರಬೇಕು. ಕಾರಣ ಸರ್, ಅವರಿಂದ ಏನಾದ್ರು ಅನುಕೂಲ ಆಗಿದೆಯಾ? ಎಲ್ಲ ನಮಗೂ ಒಳ್ಳೇದಾಗಲಿಲ್ಲ ಅಂದರೂ ಕೂಡ ದೇಶಕ್ಕೆ ಚೆನ್ನಾಗಿ ನೋಡ್ಕೋತಾರಲ್ಲ, ಅದರಿಂದ ಬಿಜೆಪಿ ಬರಬೇಕು. ದೇಶದಲ್ಲಿ ಅವರು ಮಾಡಿರೋಂಥದ್ದು ಏನಾದರೂ ನಿಮಗೆ ಗೊತ್ತಿದೆಯಾ ಸರ್, ಏನು ಮಾಡಿದ್ದಾರೆ ನಮ್ಮ ದೇಶಕ್ಕೆ? ನನಗೇನಾಗಿಲ್ಲ, ಅದೇ ದೇಶದಿಂದ ದೇಶಕ್ಕೆ ಒಳ್ಳೇದಾಯ್ತಾ ಇದೆಯಲ್ಲ. ಒಂದು ಯಾವುದೇ ಆಗಿದೆ, ಕಳ್ಳ ನೋಟುಗಳಾಗಲಿ ಯಾವುದು ಬರ್ತಾ ಇಲ್ಲ. ನಮ್ಮ ಪಾಕಿಸ್ತಾನದವರು ನಮ್ಮಂದ್ರೆ ಎದುರುಕೊತ್ತಾರೆ, ಬೇರೆ ಏನು ತೊಂದರೆ ಇಲ್ಲ, ತರ ಮೋಡಿ ಎಲ್ಲ ನೋಡ್ಕೋತಾರಲ್ಲ, ಅದರಿಂದ ಬಿ ಜೆ ಪಿ ಬರಬೇಕಂತ ನನಗಿಷ್ಟ. ಒಂಚೂರು ಕಷ್ಟವಾದರೂ ಪರವಾಗಿಲ್ಲ, ಬಿ ಜೆ ಪಿ ಬರಬೇಕು. ತಮ್ಮ ಹೆಸರು ಸರ್? ಶಿವಣ್ಣ ಅಂತ. ಯಾವ ಕ್ಷೇತ್ರ, ಯಾವ ಊರು ಸರ್? ಮನೆ ಇದು ಮೈಸೂರು. ಲಲಿತಾದ್ರಿಪುರ. ಲಲಿತಾದ್ರಿಪುರ ಇಲ್ಲೇ ಮನೆ ದೇವಸ್ಥಾನ ಅಂತ. ಅಂದರೆ ಇದೆಲ್ಲ ಮೈಸೂರಿಗೆ ಸೇರ್ಕೊಡು. ಮೈಸೂರು ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ ಕ್ಯಾಂಡಿಡೇಟು, ಎಂ ಪಿ ಆಗಿ ಗೆದ್ದಿದ್ದಾರೆ ಲಾಸ್ಟ್. ಅದೇ ಬಿ ಜೆ ಪಿಲಿ ಗೆದ್ದರು. ಬಿ ಜೆ ಪಿಯಿಂದ ಈ ಸಾರಿ ಕಾಂಗ್ರೆಸ್ ಅವ್ರು ಏನಾದರೂ ಪೈಪೋಟಿ ಇದೆಯಾ ಅವ್ರಿಗೆ? ಕೆಲವೊಂದು ಈಗ ಅಸೆಂಬ್ಲಿನಲ್ಲಿ ಸ್ಮೋಕ್ ಬಾಂಬ್ ಹಾಕಿ ಫ್ರೀ ಆಗಿ ಅಂದರೆ ಅದು ಪಾಸ್ನ ಕಳಿಸಿ ಇವರಿಂದನೇ ಇವ್ರ ಮುಖಾಂತರನೇ ಹೋಗಿ ಅದೆಲ್ಲ ಎಡವಟ್ಟಾಯ್ತು ಅಂತೇನೋ ನ್ಯೂಸ್ ಎಲ್ಲ ಆಗಿ ಇವರು ಸ್ವಲ್ಪ ಎಲ್ಲ ಮಾಮೂಲಿ ಮಾತಾಡ್ತಾ ಇರ್ತಾರೆ. ಅದರಿಂದ ಏನಾದರೂ ಇವರಿಗೆ ವೋಟಿಂಗ್ ಏನಾದರೂ ಕಡಿಮೆ ಆಗುತ್ತಾ ಏನು ನೋಡಬೇಕು, ಹೇಳೋಕ್ಕಾಗಲ್ಲ. ಅದಕ್ಕೆ ಹೋದಾಗ ಈ ಸಾರಿನೇ ಬಿ ಜೆ ಪಿನೇ ಬತ್ತ ಅಂತಿದ್ದವರು, ಕಾಂಗ್ರೆಸ್ ಬತ್ತು. ಬಿ ಜೆ ಪಿ ಅವರು ಹಳೆ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಕೊಡಲಿಲ್ಲ, ಹೊಸವ್ರಿಗೆ ಕೊಟ್ಟರು. ಆಮೇಲೆ ರೇಷನ್ನು ಕಮ್ಮಿ ಮಾಡ್ತಾನೆ ಬಂದ್ಬಿಟ್ರು ರೇಷನ್ ಕೊಡೋದು. ಇವೆಲ್ಲ ನೋಡಿ ಫಾಲ್ಟ್ ಆಯಿತು. ಅದು ಹೆಂಗೆ ತಿರುಗತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ಕೊಟ್ಟೈತೆ ಎಲ್ಲ. ಇವರು ನಾವು ಒಂದು ಡಿಪಾರ್ಟ್ಮೆಂಟಲ್ಲಿ ಇದ್ದೋ ಪಿಂಚಿನ್ ಮಾಡಿಕೊಡಲ್ಲ ಯಾಕೆ? ನಮಗೇನೂ ಇಲ್ಲ, 900 ರೂಪಾಯಿ 500 ರೂಪಾಯಿ ಪಿಂಚಿನ್ ಸಾಕಾಗತ್ತಾ? ಅದು ಪಿ ಎಫ್ ಪಿಂಚಿನು ಅಂತ ನಮ್ಮ ದುಡ್ಡು ಅಲ್ಲಿದೆ. ಆ ದುಡ್ಡಿಗೆ ಬಡ್ಡಿ ಗೌರ್ಮೆಂಟಿಂದ ಏನು ಇದಾಗುತ್ತೆ ಅದು ಕೊಡ್ತಾರೆ. ಅದರಲ್ಲಿ ಜೀವನ ಮಾಡೋಕ್ಕಾಯ್ತದ? ಇವರು ಒಂದು ಪಿಂಚಿನ್ ಮಾಡಬೇಕು, ಮಾಡಿಲ್ವ ಅಲ್ಲ. ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಮಾಡಿಲ್ಲ, ನಮಗೂ ಮಾಡಿಲ್ಲ. ಧೈರ್ಯಲಿದ್ದು ರಿಟೈರ್ಡು, ಪಿಂಚಿನ್ ಯಾಕೆ ಮಾಡಿಲ್ಲ? ಪಿ ಎಫಲ್ಲಿ ದುಡ್ಡು ಬೇಜಾನಿದೆ, ಅದು ನಮ್ಮ ದುಡ್ಡಿಲ್ಲ ಅಂತ ಹೇಳ್ತಾರೆ ಅವರು. ನಮ್ಗೆ ಮಿನಿಮಮ್ ಒಬ್ಬ ಮನುಷ್ಯನ ಫ್ಯಾಮಿಲಿ ಸಾಕ್ಬೇಕಾದ್ರೆ ಎಷ್ಟು ಬೇಕು ಪಿಂಚಿನ? ಒಂದು 10,000 12,000 ಆದರೂ ಬೇಡವ? 900 ರೂಪಾಯಿ ತಗೊಂಡು ಏನು ಮಾಡೋವ? ಇವಾಗಿನ ರೈಟ್ನಲ್ಲಿ ಒಂಟಿ ಆಗಲ್ಲ. ಸಿಗರೆಟ್ ಬಿಡಿ, ದೊಡ್ಡ ಮನಸ್ಸಾಗ ಸೇಯ್ತಾನೆ, ನಮಗೆ ಬೇಡ ಅದು. ಒಂಟಿಗಾಗಲ್ಲ, ಇದನ್ನು ಆಗಿಲ್ಲ. ಅದನ್ನು ಪ್ರಚಾರ ಮಾಡಿ ಯಾರು ಗೆಲ್ಲಬೇಕು ಅಂತಾರೆ ಅವ್ರು ಮಾಡಿಕೊಳ್ಳಿ, ಅವ್ರಿಗೆ ಗೆಲ್ಲಿಸ್ತೀವಿ. ಕೆಲಸ ಮಾಡೋರು ಗೆಲ್ಲಬೇಕು, ಪಿಂಚಿನ ಬೇಕು ನಮಗೆ. ಜೀವನ ಮಾಡೋದು ಕಷ್ಟ ಆಗದೆ. ಈಗ ಹುಷಾರಿತ್ತಿಲ್ಲ ನನಗೆ, 3 ಲಕ್ಷ ಖರ್ಚಾಯಿತು. ಒಂದು ತಿಂಗಳಿಗೆ 5,000 ರೂಪಾಯಿ ಗುಳ್ಗೆನೇ ಬೇಕು. ಎಲ್ಲಿಂದ ತಗೋಬೇಕು, ಎಲ್ಲಿಂದ ತರಬೇಕು ಹೇಳಿ ನೀವೇ ಯೋಚನೆ ಮಾಡಿ. ನೀವು ಸಿಟಿಯವರ ಹೇಳಿ, ನೀವೇ ಯೋಚನೆ. ಅದು ಒಂದು ಕೇಳಿ, ಇನ್ನು ಬಾಕಿದು ಊಟ ಉಪಚಾರ ಮತ್ತೊಂದು ಎಲ್ಲಿಂದ ತರಬೇಕು? ಎಲ್ಲರೂ ಕೆಲಸಕ್ಕೆ ಹೋಗೋ ಅಂದರೆ ಯಾರು ಬೇಡ ಅಂತಾರೆ. ನಿಮಗೆಲ್ಲ ತೊಂದರೆ ಇದೆ. ಓಟ್ ಹಾಕೋದು ಬೇರೆ ಭವಿಷ್ಯ, ಓಟ್ ಹಾಕೋ ಅವತ್ತಿಗೆ ಯಾರಿಗೆ ಮನಸ್ಸು ಬತ್ತೆ ಅಲ್ಲಿ ಒಳಕ್ಕೆ ಹೋದಾಗಲೇ ಚಂಚಲ ಆಗುತ್ತೆ. ಓಟ್ ಹಾಕೋ. ನಮ್ಮ ಹೆಸರು ಮಂಜು ಅಂತ. ಮಂಜು. ಮಂಜು ಯಾವ ಊರು ಸರ್? ಮೈಸೂರು. ಮೈಸೂರಲ್ಲಿ? ಹಾಂ, ಮೈಸೂರು ಬಂಡಿಕೇರಿ. ಈಗ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಎಂ ಪಿ ಯಾರು ಸರ್? ಹಾಂ, ಎಂ ಪಿ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ. ಅವರೇ ಗೆಲ್ಲಬೇಕಾ ಅಥವಾ ಬೇರೆ ಯಾರು? ಇಲ್ಲ, ಪ್ರತಾಪ್ ಸಿಂಹನೇ ಗೆಲ್ಲಬೇಕು. ಅವ್ರನ್ನ ಮೆಚ್ಕೊಂಡಿದ್ದೀರಾ ಅಥವಾ ಏನು ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾರೆ ಸರ್? ನಾವು ಪ್ರತಾಪ್ ಸಿಂಹ ಅಂದರೆ ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ನಾವು ಮೋದಿ ವ್ಯಕ್ತಿಯನ್ನು ನೋಡಿ ನಾವು ಬಿ ಜೆ ಪಿಗೆ ಹಾಕ್ಬೇಕು. ಮೋದಿನ ನೋಡಿ ಪ್ರತಾಪ್ ಸಿಂಹನಿಗೆ ಓಟ್ ಹಾಕಿ? ಓಟ್ ಹಾಕ್ಬೇಕು. ಅಲ್ಲ, ಪ್ರತಾಪ್ ಸಿಂಹ ಅವರು ಏನು ಡೆವಲಪ್ಮೆಂಟ್ ಮಾಡಿಲ್ಲ? ಅವ್ರು ಮಾಡ್ತಾವ್ರೆ ಸರ್, ಅವ್ರು ಏನು ಕೇಂದ್ರ ಮಾಡಬೇಕು ಅದನ್ನು ಅವ್ರು ಮಾಡ್ತಾವ್ರೆ. ಅವರೇ ಮಾಡ್ತಾಯಿಲ್ಲ. ಈಗ ರೋಡ್ಗಳು ಇದು ಮಾಡ್ತಾವ್ರೆ, ಈಗ ನಂಜನಗೂಡು ರೋಡು ಇದು ಮಾಡ್ತಾವ್ರೆ. ಅವ್ರು ಏನೋ ಒಂದು ಚಾಮುಂಡಿ ಬೆಟ್ಟು ಲೆಫ್ಟ್ ಇದು ಮಾಡಬೇಕು ಅಂತವ್ರೆ. ನೋಡ ಮುಂದಕ್ಕೆ ಏನಾಯ್ತು ಅದು ನೋಡವ. ನಾವು ಕೆಲಸ ಮಾಡ್ತಾವ್ರೆ, ಅಭಿವೃದ್ಧಿ ಆಯ್ತದೆ, ಏನು ತೊಂದರೆ ಇಲ್ಲ ಅವರಿಂದ. ಪ್ರತಾಪ್ ಸಭೆನೇ ಬರಬೇಕು ಕೇಂದ್ರದಲ್ಲಿ. ಮೋದಿ ಅವರು ಈಗ ನೆಕ್ಸ್ಟ್ 2024 ಅವರೇ ಬರ್ಬೋದು. ಅವರೇನಾದರೂ ನಿಲ್ಲಕ್ಕಾಗಲಿಲ್ಲ ಅಥವಾ ಅವ್ರೇನಾದ್ರು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ಯೋಗಿನಾಥ್ ಅವ್ರಲ್ಲ
ಬೇರೆ ಪಕ್ಷದಿಂದ ಯಾರು ಎಲೆಕ್ಟ್ ಮಾಡ್ಬೋದಲ್ಲ, ಬೇರೆ ಪಕ್ಷದಿಂದ ಇನ್ನ ಸುಮಾರು ಜನ ಇದಾರೆ, ಅವ್ರನ್ನ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಬೋದು, ಅವರೇ ಸೇರ್ಕೊಂಡಿದ್ದಾರೆ ಸರ್. ನಂಬಿರ ಆಯ್ಕೆ ಬಂದವ್ರು ಮೋದಿ ತರನೇ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ಮೋದಿ ತರನೇ ಡೆವಲಪ್ ಮಾಡ್ತಾರೆ ನಮ್ಮ ದೇಶ ಅಂತ ಯಾವ ಗ್ಯಾರಂಟಿ? ಯಾವ ಮನುಷ್ಯನ ಯಾವ ಗ್ಯಾರಂಟಿ ಏನೇನಿಲ್ಲ. ಈಗ ಅದು ಆಶ್ವಾಸನೆ ಇದು ಇದು ಕೊಟ್ಬಿಟ್ಟು ಈಗ ಯಾವ ಥರ ಆಯ್ತೇಳಿ, ಯಾವ್ದು ಯಾವ ಗ್ಯಾರಂಟಿ ಬರ್ತದೆ ಹೇಳಕ? ಆ ಥರ ನಮಗೇನೋ ನಂಬಿಕೆ ಮೋದಿ ಮೇಲೆ ಇದೆ ವಿಶ್ವಾಸ, ನಾನು ನಂಬಿಕೆ ಹೇಳಿದಾಗ ಸುಮಾರು ಪಕ್ಷಗಳು 26 ಪಕ್ಷಗಳು ಸೇರ್ತಾ ಇದೆ, 26 ಪಕ್ಷದಲ್ಲಿ ಸುಮಾರು ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವ್ರಲ್ಲಿ ಯಾರು ಒಬ್ಬರು ಏನಾದರೂ ಬೆಳಕು ಚೆಲ್ಬೋದು ಅಥವಾ ಯಾರಾದರೂ ಹೊರಗಡೆ ಬರ್ಬೋದು, ಅದರಿಂದ ಅವ್ರನ್ನ ಯಾರನ್ನು ಕ್ಯಾಂಡಿಡೇಟ್ ಮಾಡ್ಬೋದಲ್ಲ? ಅವ್ರವ್ರ ಸಮೀಕ್ಷೆಯಲ್ಲಿ ಅವ್ರವ್ರ ತೀರ್ಮಾನ ಮಾಡ್ಕೋತಾರೆ, ಅವ್ರ ಇದರಲ್ಲಿ ಯಾರು ಬೇಕು ಆಯ್ಕೆ ಮಾಡ್ಕೊ ಅವ್ರು ಮಾಡ್ಕೋತಾರೆ. ಅವ್ರು ನಮಗೊಂದ್ಸರಿ ಚಾನ್ಸ್ ಕೊಡಿ, ಯಾವಾಗಲೂ ಈಗ 10 ವರ್ಷ ಆಯಿತು ಇವ್ರಿಗೆ. ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ಆಸೆ ಇದ್ದೇ ಇರ್ತೀನಿ, ಪ್ರತಿಯೊಬ್ಬರು ಆಸೆ ಇರಲ್ವಾ? ಹಂಗೆ ಅಂದರೆ ನಿಮಗೆ ಫೈನಲ್ ಆಗಿ ಕೇಂದ್ರದಲ್ಲಿ ಮೋದಿನೇ ಬರಬೇಕು, ಮೋದಿನೇ ಬರಬೇಕು, ಯಾವುದೇ ಕಾರಣಕ್ಕೂ ಬೇರೆ ಸಬ್ಸ್ಟಿಟ್ಯೂಷನ್ ಇಲ್ಲವೇ ಇಲ್ಲ, ಮೋದಿನೇ ಬರಬೇಕು. ಸರ್, ತಮ್ಮ ಹೆಸರು? ಪ್ರತಾಪ್ ಅಂತ ಸರ್. ಯಾವೂರವರು ಸರ್? ಸರ್ ಬುಗುತ್ಕಳ್ಳಿ. ಈಗ ಪ್ರಧಾನಮಂತ್ರಿಯಾಗಿ ಮೋದಿ ಅವರು ಇದ್ದಾರೆ, ಅವ್ರಿಗೇನಾದ್ರು ಸ್ಟ್ರಾಂಗ್ ಆಗಿ ಫೈಟ್ ಕೊಡೋಂಥವ್ರು ಕಾಂಗ್ರೆಸ್ಸಿಂದ ಯಾರು ಇದ್ದಾರಾ ಸರ್? ಸರ್, ಎಲ್ಲ ದುಡ್ಡು ಮಾಡೋರೇ ಹೊರತು ಯಾರು ಫೈಟ್ ಮಾಡೋ, ಅವ್ರು ಅವ್ರು ಫೈಟ್ ಮಾಡ್ತಾರೆ ಇವ್ರು ಫೈಟ್ ಮಾಡ್ತಾರೆ ಅನ್ನೋದೇ ಲೆಕ್ಕಾಚಾರ ಅಲ್ಲ, ಯಾರು ಗೆಲ್ತಾರೆ ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಎಲ್ಲನೂ ಏರ್ಸ್ಕೇರ್ಸ್ಕೊ ಕುಂತವ್ರೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ, ಅಕ್ಕಿ ರೇಟು ಇದು ಮಾಡೋರೆ, ಏನು ಆದ ಭಾಗ್ಯ ಇದು ಭಾಗ್ಯ, ಹೆಂಗಸ್ರಿಗೆಲ್ಲ ಫ್ರೀ ಕೊಟ್ಟವ್ರೆ, ಗಂಡಸ್ರಿಗೆ ಏನಿಲ್ವಾ? ಎಣ್ಣೆ ಕಮ್ಮಿ ಮಾಡಿಸಿ, ಮಧ್ಯಪ್ರಿಯರು ಎಲ್ಲ ಸ್ಟ್ರೈಕ್ ಮಾಡ್ತಾವ್ರೆ ಅವ್ರಿಗೆ ಪ್ರೋತ್ಸಾಹಿಸಿ, ಅವ್ರಿಗೆ ಇದು ಮಾಡಿಕೊಡಿ. ಎಲ್ಲ ನೀವು ಗೆದ್ಕೊಂಡು ನೀವು ನಿಮ್ಮ ಮನೆಗೆ ನೀವು ತಗೊಂಡೋದ್ರೆ ಬಡವ್ರ ಮಗಳು ಏನು ಏನು ಎತ್ತು ಏನು ಮಾಡಬಾರ್ದು. ಅವರು ಎಲ್ಲ ಏರ್ಸ್ಕೇರ್ಸ್ಕೊ ಕುಂತ್ಕೋತಾರೆ, ಪಾಪ ಬಡವರು ಇರ್ತಾರೆ, ಇರೋರು ಇರ್ತಾರೆ, ಬಡವರು ಇರ್ತಾರೆ, ಅವ್ರೇನು ಮಾಡ್ತಾರೆ? 2000 ಕೊಡ್ತಾ ಇದಾರಲ್ಲ, ಅನುಕೂಲ ಕೊಟ್ಟರು ಸರ್, ಏನು ಪ್ರಯತ್ನ ಅದು? ಯಾವ್ದಕ್ಕಾಗತ್ತೆ, ಏನಕ್ಕಾಗತ್ತೆ ಹೇಳಿ? ಈಗ ಒಂದು ಜೀನ್ಸ್ ಐಟಮ್ ತಗೋಬತ್ತೀರಾ, ಒಂದು ಜೀನ್ಸ್ ಐಟಮ್ ತಗೋಬತ್ತೀರಾ, ಅದು 3,000-4,000 ಬಿಲ್ ಆಗುತ್ತೆ. 2,000 ತಗೊಂಡು ಅವ್ರ ಪಾಪ ಏನು ಮಾಡ್ತಾರೆ ತಿಂಗಳ ಗಂಟೆ? ಎಲ್ಲ ನಮ್ಮ ದುಡ್ಡೆ, ನಾವೇ ಕಟ್ಟೋದು ಟ್ಯಾಕ್ಸು, ಎಲ್ಲನೂ ರೋಡ್ ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು, ಬೈಕಲ್ಲಿ ತಗೊಳ್ಳಿ ಆ ಟ್ಯಾಕ್ಸು, ಎಲ್ಲನೂ ನಮ್ಮ ಟ್ಯಾಕ್ಸ್ ಮೇಲೆ ನಮಗೆ ಹಾಕಿದ್ರೆ, ಗಂಡಸ್ಗಳ ಮೇಲೆ ಹಾಕಿದ್ರೆ ಅದೇನೋ, ಅದ್ಯಾವುದು ಹೆಂಗಸ್ರಿಗೆ ಫ್ರೀ ಅದು? 2,000 ಬಸ್ ಫ್ರೀ, 10 ಫ್ರೀ, ಗಂಡಸ್ರಿಗೂ ಮಾಡಿ ಆಗಲ್ವಾ? ಅದು ತಾಕತ್ತಿಲ್ವಾ? ಇಲ್ಲ 10,000 ಪೋಣಿಸ್ಕೊ ಹೋಯ್ತೈತೆ, ನಾವು ಬಿಸಿಲು ಮಳೆ ಅನ್ನಂಗಿಲ್ಲ, ನಾವು ಗೇಯ್ಬೇಕು. ಅವರು ಮನೆ ಕುಂತಿರೋರಿಗೆ ಫ್ರೀ ಅಂತೆ, ಬಿಸಿಲು ಗೇಯೋರಿಗೆ ಫ್ರೀ ಇಲ್ವಾ? ಹಂಗಾದ್ರೆ ಪೆಟ್ರೋಲ್ ಫ್ರೀ ಮಾಡಿ, ರೇಷನ್ ಐಟಮ್ ಫ್ರೀ ಮಾಡಿ, ಅಕ್ಕಿ ಬೇಳೆ ಫ್ರೀ ಮಾಡಿ, ಎಣ್ಣೆ ಒಳ್ಳೆಣ್ಣೆ ಪಳ್ಳೆ ನಾವೆಲ್ಲ ಫ್ರೀ ಮಾಡಿ. ಅವಾಗಲ್ಲ, ಬೇರೆದಕ್ಕೆಲ್ಲ ಏರ್ಸ್ಕೇರ್ಸ್ಕೊ ಕೂತ್ಕೋತಾರೆ, ಇನ್ನೆಲ್ಲ ಗೇಯೋರು ನಾವು, ನೆಮ್ಮದಿಯಾಗಿ ಮನೆ ಕುಂತಿರೋರು ಅವರು, ಅವೆಲ್ಲ ಬೇಡ. ಎಜುಕೇಷನ್ ಫ್ರೀ ಮಾಡಿ, ಇಲ್ಲ ಡೊನೇಷನ್ ಫ್ರೀ ಮಾಡಿ, ಏನಾರು ಒಂದು ಫ್ರೀ ಮಾಡಿ, ಜನಗಳಿಗೆ ಒಳ್ಳೇದು ಮಾಡಂಗಿದ್ರೆ ಮಾಡಿ, ಇಲ್ಲ ಅಂತಂದರೆ ಯಾರಿಗೂ ಓಟ್ ಹಾಕಲ್ಲ. ಯಾವೂರವರು ಸರ್? ಐರಳ್ಳಿ ಸರ್. ಐರಳ್ಳಿ ಐರಳ್ಳಿ ಹಾಂ ಐರಳ್ಳಿ. ಈಗ ಕೇಂದ್ರದಲ್ಲಿ BJP ಬರಬೇಕಾ ಅಥವಾ ಕಾಂಗ್ರೆಸ್ ಬರಬೇಕು ಸರ್? ಈ ಸರ್ BJP ಬರಬೇಕು ಸರ್. BJP ಹಾಂ. ಕಾಂಗ್ರೆಸ್ಸಲ್ಲಿ ನಮ್ಮ ಖರ್ಗೆ ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ, ಏನಾದರೂ ಅವ್ರನ್ನ ಗೆಲ್ಲಿಸಿದ್ರೆ ನಮ್ಮ ಕರ್ನಾಟಕದಿಂದ ಒಬ್ಬರು ಪ್ರಧಾನಿ ಇನ್ನೊಬ್ಬರು ಆಗ್ತಾರೆ ಅನ್ನೋದು ಏನಾದರೂ? ಆದರೂ ಪ್ರಯತ್ನ ಇಲ್ಲ ಸರ್, ಮೋದಿ ಅವರೇ ಆಗಬೇಕು. ಮೋದಿ ಅವರೇ ಆಗಬೇಕು. ಹಾಂ. ತಮ್ಮ ಹೆಸರು ಏನು ಹೇಳಿದ್ರಿ ಸರ್? ಮಲ್ಲಪ್ಪ. ಸರ್, ನಿಮ್ಮ ಹೆಸರು? ನಾಗರಾಜ. ಈಗ BJP ಬರಬೇಕಾ ಲೋಕಸಭೆಗೆ ಅಥವಾ ಕಾಂಗ್ರೆಸ್ ಬರಬೇಕಾ? ಸರ್, ನಾವು ಏನೇ ಆದರೂ BJP. ಅದೇನು ಫಿಕ್ಸ್ ಆಗ್ಬಿಟ್ಟಿದಾರಲ್ಲ? ಫಿಕ್ಸ್ ಆಗ್ಬಿಟ್ಟಿವಿ ನಾವು. ಯಾಕೆ ಕಾಂಗ್ರೆಸ್ ಯಂಗ್ಸ್ಟರ್ ನಾವು ಆವತ್ತಿಂದು ಆವಾಗಿನಿಂದು BJP ಹಾಕೋದು ನಾವು. ಬದಲಾವಣೆ ಏನು ಬೇಡ ಅಂತಾನ? ಹಾಂ. ಅವರೇ ಸರಿ, ಮೋದಿನೇ ಸರಿ ಅಂತ? ಹಾಂ. ಮೋದಿ ಆಡಳಿತ ಹೆಂಗೆ ಮೆಚ್ಕೊಂಡಿದ್ದಾರೆ ನೀವು? ಹೆಂಗೆ ಅಂದರೆ, ಓ ಹೆಂಗೋ ಸುಮ್ಮನೆ ಬೇಕು BJP ಹಾಕ್ತೀವಿ ಅಷ್ಟೇ, ನಾವು ಮೆಚ್ಕೊಳೋದು ಇಚ್ಕೊಳ್ಳೋದಿಲ್ಲ ಅಂತ. BJP ಬೇಕು, BJP ಹಾಕ್ತೀವಿ ನಾವು. ನಾವೆಲ್ಲ ಕಟ್ಕೊಂಡಿಲ್ಲ ಬಿಡಿ, ಅವೆಲ್ಲ ಕಟ್ಕೊಂಡಿಲ್ಲ. ಏನು ಹೇಳ, ಏನು ಮಾಡದೇ ಇದ್ರೂ ಆಗ್ತಾರೆ? ಓ, ಅವ್ರೇನು ಮಾಡಲಿಲ್ಲ 10 ವರ್ಷ ಅಂತಂದ್ರು ಗ್ಯಾರಂಟಿ. ಕಾರಣ ಈಗ ಬೇರೆಯವ್ರು ಬಂದು ಹೇಳ್ತಾರಪ್ಪ ನಿಮ್ಗೆ, ಯಾಕಂದ್ರೆ ನಾವು ಎಲೆಕ್ಷನ್ ಅಲ್ಲಿ ನಾವು ಯಾರನ್ನೇ ಒಬ್ಬರನ್ನ ಪ್ರತಿನಿಧಿನ ಗೆಲ್ಲಿಸ್ಬೇಕು ಅಂತಂದ್ರೆ ನಾವು ಆಯ್ಕೆ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು. ಯಾಕೆಪ್ಪ ಆಯ್ಕೆ ಮಾಡ್ತೀವಿ ಅಂತಂದ್ರೆ, ನಮ್ಮನ್ನ ನೀನು ಹೋಗಿ ಪ್ರತಿನಿಧಿಸಪ್ಪ ಅಂದ್ರೆ, ನಮ್ಮ ಆಕಾಂಕ್ಷೆಗಳೇನಿದ್ದವು, ನಮ್ಮ ತೊಂದರೆಗಳೇನಿದ್ದವು ಅದನ್ನ ನಾವೆಲ್ಲ ಬಂದ್ ಮಾಡಕ್ಕಾಗಲ್ಲ, ನಮ್ಮ ಪರವಾಗಿ ನೀನು ಹೋಗಿ ಅದನ್ನ ಮಾತಾಡಿ ಅದನ್ನ ಸರಿ ಮಾಡುವಂತ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ.
ಈಗ ಅವ್ರು ಏನು ಮಾಡಲಿಲ್ಲ ಅಂದ್ರೆ ನೀವು ಅವ್ರಿಗೆ ಓಟ್ ಹಾಕಿದ್ರೆ ತಪ್ಪಾಗಲ್ವಾ? ತಪ್ಪು ಏನಪ್ಪೋ ಗೊತ್ತಿಲ್ಲ ನಮ್ಗೆ, ಒಟ್ಟಲ್ಲಿ ಬಿ ಜೆ ಪಿ ಬೇಕೋ ಆಗ್ತೀವಿ ಅಷ್ಟೇ ನೋಡಿ. ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 10 ವರ್ಷ ಆಡಳಿತ ಮಾಡವ್ರೆ, ಮತ್ತೆ ನರೇಂದ್ರ ಮೋದಿ ಅವ್ರನ್ನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಬಿ ಜೆ ಪಿ ಅವರು ತಯಾರಿ ಮಾಡ್ತಾಯಿದ್ರು. ಕಾಂಗ್ರೆಸ್ ಅವರು 26 ಪಕ್ಷಗಳು ಸೇರಿ ಕಾಂಗ್ರೆಸ್ ಅವ್ರ ಜೊತೆಗೆ ಅವರು ಬೇರೆ ಒಂದು ಗೌರ್ನಮೆಂಟ್ ತರಬೇಕು ಅಂತ ಅವರು ಹೋರಾಡ್ತವ್ರೆ. ಇವರಲ್ಲಿ ಯಾರು ಬೆಟರ್ ಸರ್? ಈಗ 26 ಪಕ್ಷಗಳು ಸೇರ್ಕೊಂಡವ್ರೆ, ಅದರಲ್ಲಿ ಕೇಜ್ರಿವಾಲು ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅದು ಉತ್ತಮನ ಅಥವಾ ಮೋದಿಯವರು ಈಗ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ಏನು ಮಾಡಿದ್ದಾರೆ ಸರ್? ಏನಂತ ಹೇಳೋಕ್ಕಾಗಲ್ಲ, ಹೇಳ ಅಂತೇಳಿದ ಏನಿಲ್ಲ. ಸಾಮಾನ್ಯವಾಗಿ ನಿಮಗೂ ಗೊತ್ತಿರುತ್ತೆ, ಜನಗಳಿಗೂ ಗೊತ್ತು. ಅಲ್ಲ, ಕಾಂಗ್ರೆಸ್ ಅವ್ರು ಹೇಳೋದೇ ಅದನ್ನ ಸರ್, ಏನು ಕಾಣದೇ ಇಲ್ಲ ಮೋದಿ ಅವ್ರು ಮಾಡಿರೋದು, ಯಾಕೆ ಓಟ್ ಹಾಕ್ಬೇಕು ಅಂತ ಕೇಳ್ತಾರೆ. ಕಾಣಂಗ ಏನು ಮಾಡ್ಬೇಕು ಹೇಳಿ? ಈಗ ದುಡ್ಡು ಕೊಡ್ತೀನಿ ಅಂದರು, ಸ್ವಿಸ್ ಬ್ಯಾಂಕಿಂದ ತರಿಸ್ತಾರೆ, ತರಿಸ್ಬಿಟ್ಟು ನಮಗೆ ಎಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತಂದ್ರು, ಕೊಡಲೇ ಇಲ್ಲ. ಇವ್ರಿಗೆ ಯಾಕೆ ಓಟ್ ಹಾಕ್ಬೇಕು? ತರಿಸ್ತೀವಿ ಕೇಳ್ತಾರೆ. ತರಿಸ್ತೀವಿ ಅಂತ ಹೇಳಿದ್ದು, ತರಿಸ್ತೀವಿ ಅಂತ ಹೇಳಿದ್ರು ಅಷ್ಟೇ, ಆಯ್ತಾ ಇಲ್ವಲ್ಲ ತರ್ಸಕ್ಕ? ಈಗ ಬ್ಲ್ಯಾಕ್ ಮನಿ ಎಲ್ಲ ತರಿಸಿ ಹಾಕ್ಬೇಕಾಗಿತ್ತಲ್ಲ, ಹಾಕಿಲ್ವಲ್ಲ, ಯಾಕೆ ಓಟ್ ಹಾಕ್ತೀರಾ ಅವ್ರಿಗೆ? ಬಿಡಿ, ನಮಗೆ ಹಾಕಿ, ನಾವೇ ಅವ್ರಿಗಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅದ್ಯಾವ ಗ್ಯಾರಂಟಿ ಇವ್ರು ತರಿಸ್ತಾರೆ ಅಂತ? ಯಾವ ಗ್ಯಾರಂಟಿ ಹೇಳು? ಈಗ ಹೋಗಿರೋದು ಹೋಗಲಿ, ಇರೋದ್ನಾರು ಉಳಿಸ್ಬೇಕಲ್ವ? ಈಗ ರೈತರಿಗೆ ಏನಾದರೂ ಅನುಕೂಲ ಆಗಿದೆಯಾ ಸರ್, ಬಿ ಜೆ ಪಿಯಿಂದ ಅಥವಾ ಕಾಂಗ್ರೆಸ್ಸಿಂದ ಏನಾದರೂ? ಬಿ ಜೆ ಪಿಯಿಂದ ಅನುಕೂಲ ಆಗಿದೆ. ಕಾಂಗ್ರೆಸ್ಸಿಂದ ಅವ್ರು ಹೇಳ್ದಂಗೆ ರಸಗೊಬ್ಬರ ಏನೂ ಸಿಗ್ತಿರಲಿಲ್ಲ, ಈಗ ಆರಾಮವಾಗಿ ಸಿಗುತ್ತೆ. ಆಗ ದಿನಗಟ್ಟಲೆ ಕಾಯ್ಬೇಕಾಯ್ತು, ಏಟು ತಿನ್ನಬೇಕಾಯ್ತು, ಈಗೇನಿಲ್ಲ.